ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ವೇಲ್ಜಿ ಆರ್ ಯಾರ್ ಯೂಟ್ಯೂಬ್ ಚಾನಲ್. ತಿಳಿದೈತೆ ಬ್ರ್ಯಾಂಡ್ ಐಡೋ ಬಿಟ್ರೆ ನಿಮ್ಗೆ, ಅದಕ್ಕೂ ಇದು ಕಾರಿಗರ್ ಬ್ರ್ಯಾಂಡ್ ಐತೆ, ಫಾರ್ಚೂನ್ ಬ್ರ್ಯಾಂಡ್ ಐತೆ. ಇಂದಿನ ವಿಡಿಯೋದಲ್ಲಿ ಬ್ರಷ್ ಕಟರ್ಗಳ ಬಗ್ಗೆ ಮಾಹಿತಿ ತಿಳಿಯೋಣ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ. ಬ್ರಷ್ ಕಟರಲ್ಲಿ ಯಾವ ವೆರೈಟಿ ಇದೆ ಸರ್ ಇಲ್ಲಿ? ಸರ್, ಬ್ರಷ್ ಕಟರಲ್ಲಿ ನಮ್ಮ ಹತ್ರ 2 ಸ್ಟ್ರೋಕ್ ಇದಾವೆ, 4 ಸ್ಟ್ರೋಕು ಕೂಡ ಇದಾವೆ ಸರ್. 4 ಸ್ಟ್ರೋಕ್ ಸ್ಟಿಲ್ದು ಐತೆ, ಬ್ರ್ಯಾಂಡೆಡು. ಅದು ಬಿಟ್ಟರೆ ನಿಮಗೆ ತೋಟಕ್ಕೆ ಎಲ್ಲ ಕಡಿಮೆ ಜಾಗದ ಕಡಿಮೆ ಏರಿಯಾದಲ್ಲಿ ಎಲ್ಲ ನಿಮಗೆ ಸಣ್ಣ ಪುಟ್ಟ ಐತೆ, 2-3 ಎಕರೆ ಐತೆ ಅಂದರೆ ಅದಕ್ಕೂ ಇದು ಕಾರಿಗರ್ ಬ್ರ್ಯಾಂಡ್ ಐತೆ, ಫಾರ್ಚೂನ್ ಬ್ರ್ಯಾಂಡ್ ಐತೆ, ಹೊಮಾಕಾ ಬ್ರ್ಯಾಂಡ್ ಆ ಥರ ಎಲ್ಲ ಸಿಗುತ್ತೆ ಸರ್. ಸಿಗುತ್ತೆ, ಹೌದು. 2 ಸ್ಟ್ರೋಕು ಮಷೀನು ಇದಾವೆ, ಇದು ಬಂದು 4 ಸ್ಟ್ರೋಕು ಐತೆ ಸರ್. ಇದು 2 ಸ್ಟ್ರೋಕು ಮೇಲೆ ಚೆನ್ನಾಗಿ ಬರುತ್ತೆ, 4 ಸ್ಟ್ರೋಕ್ ಮೇಲೆ ಚೆನ್ನಾಗಿ ಸರ್? ಎರಡು ಚೆನ್ನಾಗೇ ಬರುತ್ತೆ ನಿಮಗೆ. ವ್ಯತ್ಯಾಸ ಏನಂದ್ರೆ, ಇದು ಆಯಿಲ್ ಮಿಕ್ಸ್ ಪೆಟ್ರೋಲ್ ಹಾಕ್ಬೇಕು 2 ಸ್ಟ್ರೋಕಲ್ಲಿ, 4 ಸ್ಟ್ರೋಕಲ್ಲಿ ಬರೀ ಆಯಿಲ್ ಹಾಕ್ಬೇಕು. 2 ಸ್ಟ್ರೋಕಲ್ಲಿ ನಿಮಗೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗಿರುತ್ತೆ, ಮೈಲೇಜ್ ಸ್ವಲ್ಪ ಕಡಿಮೆ ಆಗಿರುತ್ತೆ. 4 ಸ್ಟ್ರೋಕಲ್ಲಿ ನಿಮಗೆ ಬರೀ ಪ್ಯೂರ್ ಪೆಟ್ರೋಲ್ ಹಾಕ್ಬೇಕು, ಆಯಿಲ್ ಹಾಕೋದೇನು ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ಇಂಜಿನ್ ಆಯಿಲ್ ಆಕ್ಟಿವ್ ಆದರ ಡೈರೆಕ್ಟ್ ಇಂಜಿನ್ ಆಯಿಲ್ ತಗೊಳುತ್ತೆ, ಅದಾದ್ಮೇಲೆ ಪ್ಯೂರ್ ಪೆಟ್ರೋಲ್ ಹಾಕ್ಬೇಕು. ಇದರಲ್ಲಿ ನಿಮಗೆ ಸ್ವಲ್ಪ ಸ್ಪೀಡ್ ಕಡಿಮೆ ಇರುತ್ತೆ, ಮೈಲೇಜ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಅದ್ ಬಿಟ್ಟು ನಿಮಗೆ ಸ್ಮೂತ್ ಆಗಿರುತ್ತೆ ಇಂಜಿನ್, ಸ್ಮೂತ್ ಆಗಿರುತ್ತೆ. ಹೌದು, ಸ್ಮೂತ್ ಆಗಿರುತ್ತೆ, ನಿಮಗೆ ಸರ್ವಿಸ್ಗೆ ಬೇಗ ಬರಲ್ಲ 4 ಸ್ಟ್ರೋಕ್ ಅಂತ. ಓಕೆ ಸರ್, ಓಕೆ ಸರ್. ಏನ್ ಪ್ರೈಸಲ್ಲಿ ಇದೆ ಸರ್ ಇದು? 4 ಐಟಮ್ ಇವೆ ಎಲ್ಲಿರೋವು ಸರ್? ಸ್ಟಿಲ್ ಬಂದು ಸಬ್ಸಿಡಿ ಐತೆ, ಅದು ನಿಮಗೆ ಹೇಳ್ತೀನಿ. ಇದು 2 ಸ್ಟ್ರೋಕ್ ಮಷಿನ್ ಬಂದು ನಿಮಗೆ 8,000 ರೂಪಾಯಿ ಆಗುತ್ತೆ. ಇದು ನಿಮಗೆ 4 ಸ್ಟ್ರೋಕ್ ಬಂದು ನಿಮಗೆ 12,000 ಆಗುತ್ತೆ ಸರ್. ಹಾರ್ನೆಸ್ ಬೆಲ್ಟ್ ಬರುತ್ತೆ ಎರಡಕ್ಕೂ, ಮತ್ತೆ ಬ್ಲೇಡ್ ಬರುತ್ತೆ, ಕಳೆ ಕಟ್ ಮಾಡೋಕ್ಕೆ ಇದೊಂದು ಟ್ಯಾಪೆನ್ಗೂ ಕೊಡುವ ಬರುತ್ತೆ. ಅದರ ಜೊತೆಗೆ ನಾವು ನಿಮಗೆ ವಿಡಿಯೋ ಮುಖಾಂತರ ನೀವು ಇದು ಮಾಡಿದ್ರೆ ಈ ವೈರು ನಮ್ಮ ಕಡೆಯಿಂದ ನಿಮಗೆ ಫ್ರೀ ಆಗಿ ಕೊಡ್ತೀವಿ ಸರ್. ಓಕೆ, ಆಮೇಲೆ ಇದು ಸಬ್ಸಿಡಿಯಲ್ಲಿ ಕೂಡ ಸಿಗುತ್ತೆ, ಸ್ಟಿಲ್ ಬ್ರ್ಯಾಂಡು ನಿಮಗೆ ಸಬ್ಸಿಡಿಯಲ್ಲೂ ಸಿಗುತ್ತೆ ನಿಮಗೆ. ಇದು ನಿಮಗೆ FS 250 ಮಾಡೆಲ್ ಬಂದು ನಿಮಗೆ 35,500 ರೂಪಾಯಿ ಅಪ್ರೋಲ್ ಪ್ರೈಸ್ ಆಗಿರುತ್ತೆ. ಸಬ್ಸಿಡಿ ಅಮೌಂಟ್ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಸಹಾಯತ ನಿಮಗೆ 10,000 ರೂಪಾಯಿ ಆಗುತ್ತೆ. ಫಾರ್ಮರ್ ಶೇರ್ ಕಟ್ಟಬೇಕಾಗಿರೋದು ಅಮೌಂಟು 25,400 ರೂಪಾಯಿ ಕಟ್ಟರೆ ನಿಮಗೆ ಈ ಮಷೀನನ್ನು ಸಿಗುತ್ತೆ ಸರ್. ಅದು ಬಿಟ್ಟರೆ ಬೇರೆ ಮಾಡಲು ಐತೆ, ಸ್ಟಿಲ್ ಅಲ್ಲ, ಜರ್ಮನ್ದು ಸ್ಟಿಲ್ 2 ಸ್ಟ್ರೋಕ್. ಇದು ಎರಡು ಕೂಡ 2 ಸ್ಟ್ರೋಕ್ ಇಂಜಿನ್. 120 ಮಾಡೆಲ್ ಬಂದು ನಿಮಗೆ 120 ಮಾಡೆಲ್ ಬಂದು ಸರ್ 30,500 ರೂಪಾಯಿ ಅಪ್ರೋಲ್ ಪ್ರೈಸ್ ಆಗೈತೆ. ಸಬ್ಸಿಡಿ ನಿಮಗೆ 8,011 ರೂಪಾಯಿ ಗೌರ್ಮೆಂಟ್ ಕಡೆಯಿಂದ ಸಹಾಯ ಆಗುತ್ತೆ. ಅದು ಬಿಟ್ಟರೆ 22,489 ರೂಪಾಯಿಗೆ ನಿಮಗೆ ಫಾರ್ಮರ್ ಶೇರ್ ಕಟ್ಟಬೇಕಾಗಿರುತ್ತೆ ಸರ್. ಓಕೆ ಸರ್.